ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರುಪಾಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಪೊಲೀಸ್ ಇಲಾಖೆಯಿಂದ ಮತ್ತೊಂದಿಷ್ಟು ಪಿ ಎಸ್ ಐ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಏನು ಹೇಳಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿನ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಅಂದರೆ ಕೆ ಎಸ್ ಐ ಎಸ್ ಎಫ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷ ಮಹಿಳಾ ಹಾಗೂ ತೃತೀಯ ಲಿಂಗ ಮತ್ತು ಸೇವಾ ನಿರತರೊಳಗೊಂಡ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಮೃತಪಡೆ ವೃಂದ ಮತ್ತು ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಾವಳಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಹಾಗೂ ಹತ್ತೊಂಬತ್ತು ಎಪ್ಪತ್ತೇಳು ಹಾಗೂ ಮೇಳೆ ತಿಳಿಪಡಿಸಿದ ನಿಯಮಗಳಿಗೆ ಕಾಲಕಾಲಕ್ಕೆ ಆಗುವ ತಿದ್ದುಪಡಿಗಳ ಅನುಸಾರ ಅರ್ಹ ಅಬ್ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನೋಡ್ರಿ ಏನು ಜಾಬ್ ಇದೆ ಅಂದರೆ ನಿಮಗೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ನಿಮಗೆ ಪಿ ಎಸ್ ಐ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂದರೆ ಪುರುಷರು ಮಹಿಳೆಯರು ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಏನಂದರೆ ಸೇವೆಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಕೂಡ ಇದರಲ್ಲಿ ನಿಮಗೆ ಅವಕಾಶ ಇದೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಪ್ರಮುಖ ದಿನಾಂಕಗಳು ಬಂದು ನಿಮಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಿದೆಯಪ್ಪ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮ್ಗೆ ಯಾವಾಗಿದೆ ಅಂದರೆ ಆರು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಸಂಜೆ ಆರು ಗಂಟೆಗೆ ಅಂದರೆ ನೀವು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಸಂಜೆ ಆರು ಗಂಟೆವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಅರ್ಜಿ ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳ ವೇಳೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ ಅಂದರೆ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲು ಅಧಿಕೃತ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯಲ್ಲಿ ಯಾವಾಗ ಲಾಸ್ಟ್ ಡೇಟ್ ಇದೆಯಪ್ಪ ಅಂದರೆ ಐದು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಸೊ ನೆಕ್ಸ್ಟ್ ನೋಡಿರಿ ಅರ್ಜಿ ಸಲ್ಲಿಸುವ ವಿಧಾನ ಯಾವ ಥರ ಅರ್ಜಿ ಸಲ್ಲಿಸ್ತೀರಿ ಅಂದರೆ ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಓ ಡಾಟ್ ಇನ್ನಲ್ಲಿ ಆನ್ಲೈನ್ ಎಲೆಕ್ಟ್ರಾನಿಕ್ ಮಾರ್ಗ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಪ್ರತ್ಯೇಕ ಸ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಸೊ ನೋಡ್ರಿ ಅರ್ಜಿಗಳನ್ನು ನೀವೇನು ಮಾಡಬೇಕಂದ್ರೆ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು ಅದು ಕೂಡ ಅವರ ಅಧಿಕೃತ ವೆಬ್ಸೈಟ್ ಅಂದರೆ ಆಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ ಇದ್ರ ಮೂಲಕನೇ ನೀವೇನಂದರೆ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ ನೆಕ್ಸ್ಟ್ ನೋಡ್ರಿ ಶುಲ್ಕ ಎಷ್ಟಿದೆ ಅಂಥೇಳಿ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಷ್ಟು ಎಲ್ಲಿ ನಿಮಗಿಲ್ಲಿ ಎಷ್ಟು ಶುಲ್ಕ ಇದೆಯಪ್ಪ ಅಂದರೆ ಐದುನೂರು ರೂಪಾಯಿ ಇರುತ್ತೆ ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗೆ ಒಂದಕ್ಕೆ ಸೇರಿದ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಆಮೇಲೆ ಅರ್ಜಿಗೆನ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿ ಶುಲ್ಕನ ಯಾವ ಥರ ಪಾವತಿ ಮಾಡಬೇಕಂದ್ರೆ ನಿಗದಿತ ಶುಲ್ಕವನ್ನು ನಗದು ಅಥವಾ ಆನ್ಲೈನ್ ರೂಪದಲ್ಲಿ ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಅಧಿಕೃತ ಶಾಖೆಗಳಲ್ಲಿ ಪಾವತಿಸಿ ನಂತರ ಚಲನ ಅಭ್ಯರ್ಥ ಪ್ರತಿಯನ್ನು ಇಟ್ಟುಕೊಂಡಿರತಕ್ಕದ್ದು ಸೊ ನೋಡ್ರಿ ನೀವು ಅರ್ಜಿ ಶುಲ್ಕವನ್ನು ನಗದು ಅಥವಾ ಆನ್ಲೈನ್ ರೂಪದಲ್ಲಿ ಸಲ್ಲಿಸ್ಬೋದು ಎಲ್ಲೆಂದರೆ ಸ್ ನೀವೇನಾದರೂ ನಗದು ರೂಪದಲ್ಲಿ ಪಾವತಿ ಮಾಡ್ತೀನಿ ಅಂದರೆ ಎಲ್ಲಿ ಅಂದರೆ ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಒಂದು ಸರಿ ನೀವು ಅರ್ಜಿ ಅಂದರೆ ಅರ್ಜಿ ಶುಲ್ಕ ಕಟ್ಟಿದ ಮೇಲೆ ನಿಮ್ಮ ಅಭ್ಯರ್ಥಿ ಚಾನಲ್ ಏನಿರುತ್ತಲ್ಲ ಅದನ್ನ ಇಟ್ಕೋಬೇಕಾಗತ್ತೆ ಸೊ ನೋಡಿರಿ ಸಬ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಪುರುಷ ಮತ್ತು ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳ ಖಾಲಿ ಹುದ್ದೆಗಳು ಏನು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ ನೋಡಿರಿ ಫಸ್ಟ್ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಪುರುಷ ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ನಲವತ್ತು ವೇಕೆನ್ಸೀಸ್ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಮಹಿಳಾ ಇಲ್ಲಿ ಎಷ್ಟು ಇದೆ ಅಂದರೆ ಹನ್ನೆರಡು ವೇಕೆನ್ಸೀಸ್ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಪುರುಷ ಸೇವೆಯಲ್ಲಿರೋರಿಗೆ ಅಂದರೆ ಸೇವೆ ನಿರತರಿಗೆ ಎಷ್ಟಿದೆ ಅಂದರೆ ಏಳು ಹುದ್ದೆಗಳಿವೆ ಅದೇ ಥರನಾಗಿ ಕೆ ಎಸ್ ಐ ಎಸ್ ಎಫ್ ಮಹಿಳಾ ಸೇವೆಯಲ್ಲಿರೋರಿಗೆ ಸೇವೆ ಸಲ್ಲಿಸ್ತಿರುವಂಥ ಮಹಿಳೆಯರಿಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಎರಡು ವೇಕೆನ್ಸೀಸ್ ಇದೆ ಅದೇ ಥರನ ನೋಡಿರಿ ತೃತೀಯ ಲಿಂಗದವರು ಕೂಡ ಇಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ಐ ಎಸ್ ಎಫ್ ಕೆ ಎಸ್ ಐ ಎಸ್ ಎಫ್ ತೃತೀಯ ಲಿಂಗದಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಎರಡು ಹುದ್ದೆಗಳಿವೆ ಟೋಟಲಾಗಿ ಎಷ್ಟು ಹುದ್ದೆಗಳಿಗೆ ನಿಮಗೆ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂದರೆ ಅರವತ್ತ್ಮೂರು ಹುದ್ದೆಗಳಿಗೆ ಅನ್ನು ಮಾಡಿದ್ದಾರೆ ನೆಕ್ಸ್ಟ್ ನೋಡಿರಿ ವಯೋಮಿತಿ ಏನು ವಯೋಮಿತಿ ಅದೆಯಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆಯಲ್ಲ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪುರುಷ ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕಪ್ಪ ಅಂದರೆ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಜೊತೆಗೆ ಏನಂದರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ವಯಸ್ಸು ಎಷ್ಟಪ್ಪ ಅಂದರೆ ಇಪ್ಪತ್ತೆಂಟು ವರ್ಷ ಆಗಿರಬೇಕು ಇತರೆ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಪ್ಪತ್ತಾರು ವರ್ಷ ಆಗಿರಬೇಕು ಅಂದರೆ ಕನಿಷ್ಠ ವಯೋಮಿತಿ ಎಷ್ಟಿದೆ ಇಪ್ಪತ್ತೊಂದು ವರ್ಷ ಅದು ಕೂಡ ಯಾವಾಗಂದರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮಗೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ಆಗಿರಬೇಕು ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಸೇರಿದಾಗಿದ್ದರೆ ನಿಮಗೆ ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೆಂಟು ಸಾಮಾನ್ಯ ವರ್ಗದವರಿಗೆ ಇಪ್ಪತ್ತಾರು ವಯಸ್ಸಿದೆ ಸೊ ನೆಕ್ಸ್ಟ್ ನೋಡಿರಿ ಸೇವಾನಿರತ ಅಭ್ಯರ್ಥಿಗಳಿಗೆ ಏನಿದೆ ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳು ಸೇವೆಯಲ್ಲಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಎಷ್ಟು ಗರಿಷ್ಠ ವಯೋಮಿತಿ ಇದೆಯಪ್ಪ ಅಂದರೆ ನಲ್ವತ್ತು ವರ್ಷಗಳಿವೆ ಅದೇ ಥರನಾಗಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂದರೆ ಮೂವತ್ತೈದು ವರ್ಷಗಳಿವೆ ನೆಕ್ಸ್ಟ್ ನೋಡಿರಿ ಸೇವಾನಿರತ ಅಭ್ಯರ್ಥಿ ಅಂದರೆ ಯಾರು ಅಂದರೆ ಪೊಲೀಸ್ ಇಲಾಖೆಯು ಯಾವುದೇ ವೃಂದದಲ್ಲಿ ಸಹಾಯಕ ಸಬ್ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕನಿಷ್ಠ ಐದು ವರ್ಷಗಳನ್ನು ಐದು ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ಣಗೊಳಿಸಿರಬೇಕು ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮೇಲ್ಕಂಡ ವೃಂದಗಳಲ್ಲಿ ಸೇವೆ ಸಲ್ಲಿಸ್ತಿರಬೇಕು ಸೊ ನೀವು ಏನು ಮಾಡಿರಬೇಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕನಿಷ್ಠ ಐದು ವರ್ಷ ಸೇವೆ ಸಲ್ಲಿಸಬೇಕ ಸೇವೆಯನ್ನು ಸಲ್ಲಿಸಬೇಕಾಗಿರುತ್ತದೆ ಯಾವ ಹುದ್ದೆಗಪ್ಪ ಅಂದರೆ ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕನಿಷ್ಠ ಎಷ್ಟು ವರ್ಷ ನೀವು ಸೇವೆಯನ್ನು ಸಲ್ಲಿಸಿರಬೇಕು ಐದು ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು ಅದು ಯಾವ ದಿನಾಂಕ ಕೆಂಡಾಗಬೇಕಂದ್ರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿರಬೇಕು ಐದು ವರ್ಷ ಸೇವೆ ಸಲ್ಲಿಸಿರಬೇಕು ಮತ್ತು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಈ ಮೂರು ಹುದ್ದೆಗಳಲ್ಲಿ ನೀವೇನಂದರೆ ಕೆಲಸ ಮಾಡ್ತಿರಬೇಕಾಗುತ್ತೆ ಅಂಥವ್ರಿಗೆ ಮಾತ್ರ ಏನಂತ ಕರೀತಾರೆ ಅಂದರೆ ಸೇವಾನಿರತ ಅಭ್ಯರ್ಥಿ ಅಂತ ಕರೀತಾರೆ ನೆಕ್ಸ್ಟ್ ನೋಡಿರಿ ವಿದ್ಯಾರ್ಹತೆ ಏನಿದೆ ಅಂದರೆ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ್ ಪದವಿಯನ್ನು ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೊಂದಿರಬೇಕು ಮಾಜಿ ಸೈನಿಕ ಅಭ್ಯರ್ಥಿಗಳು ಸೈನ್ಯದಲ್ಲಿ ನೀಡಿದ ಪದವಿ ಪ್ರಮಾಣ ಪತ್ರವನ್ನು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪಡೆದಿದ್ದರೆ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು ಸೊ ನೋಡಿರಿ ನೀವೇನು ಮಾಡಿರ್ಬೇಕಂದ್ರೆ ಜಸ್ಟ್ ಒಂದು ಡಿಗ್ರಿ ತೊಗೊಂಡಿರಬೇಕು ಆ ಡಿಗ್ರಿ ಎಲ್ಲಿಂದ ಪಡೆದಿರಬೇಕಪ್ಪ ಅಂದರೆ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ನೀವೇನಂದರೆ ಒಂದು ಪದವಿನಾದರೂ ಪಡೆದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಅದು ಕೂಡ ಲಾಸ್ಟ್ ಡೇಟ್ ಯಾವಾಗಂದರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ನಿಮ್ಮದು ಡಿಗ್ರಿ ಮುಗ್ದಿರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ನಿಮಗೆ ಇನ್ ಕೇಸ್ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ನಿಮಗೇನಿದೆ ಅಂದರೆ ಸೇನೆಯಲ್ಲಿ ನೀಡುವ ಪದವಿ ಪ್ರಮಾಣ ಪತ್ರವನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ನೀವು ಪಡೆಯಬೇಕಾಗುತ್ತೆ ಸೊ ಯಾರು ಸೇನೆ ನೀಡುವಂಥ ಪದವಿ ಪ್ರಮಾಣ ಪತ್ರವನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪಡಿತಾರಲ್ಲ ಅಂಥವ್ರಿಗೆ ಮಾತ್ರ ಅವರು ಅಭ್ಯರ್ಥಿತನವನ್ನು ಪರಿಗಣಿಸ್ತಾರೆ ನೆಕ್ಸ್ಟ್ ನೋಡಿರಿ ದೇಹದಾರ್ಢಿಕ ಪರೀಕ್ಷೆ ದೇಹದಾರ್ಢ್ಯತೆ ಪರೀಕ್ಷೆ ಏನಿದೆಯಪ್ಪ ಅಂದರೆ ಎಲ್ಲ ಸಾಮಾನ್ಯ ಪುರುಷ ಸೇವಾನಿರತ ಮಾಜಿ ಸೈನಿಕ ಮಹಿಳಾ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಏನು ದೇಹದಾರ್ಢ್ಯತೆ ಪರೀಕ್ಷೆ ಇದೆಯಪ್ಪ ಅಂದರೆ ಕನಿಷ್ಠ ಎತ್ತರ ಎಷ್ಟಿರಬೇಕಂದ್ರೆ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಕಡಿಮೆ ಇಲ್ಲದಂತೆ ಸೊ ನೀವು ಪುರುಷ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಕನಿಷ್ಠ ಹೈಟ್ ಎಷ್ಟಿರಬೇಕಪ್ಪ ಅಂದರೆ ಒನ್ ಸೆವೆಂಟಿ ಸೈ ಸೆಂಟಿಮೀಟ್ರ್ ಇರಬೇಕಾಗುತ್ತೆ ಸೊ ಇದೇನಂದರೆ ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಅನ್ವಯಿಸುವುದಿಲ್ಲ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಹೈಟ್ ಇರಬೇಕಪ್ಪ ಅಂದರೆ ಕನಿಷ್ಠ ಎತ್ತರ ಎಷ್ಟಿರಬೇಕಂದ್ರೆ ನೂರ ಅರವತ್ತೆಂಟು ಸೆಂಟಿಮೀಟ್ರ್ ಇರಬೇಕಾಗುತ್ತೆ ಅದೇ ಥರನಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಿದೆಯಪ್ಪ ಅಂದರೆ ನೂರ ಐವತ್ತೆಂಟು ಸೆಂಟಿಮೀಟ್ರ್ ಇರಬೇಕು ಅದೇ ಥರನಾಗಿ ಎದೆ ಸುತ್ತಳುತ್ತೆ ಪುರುಷರಿಗೆ ಎಷ್ಟಿರಬೇಕಂದ್ರೆ ಎಂಬತ್ತಾರು ಸೆಂಟಿಮೀಟ್ರ್ ಇರಬೇಕಾಗುತ್ತೆ ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಿಸ ಕನಿಷ್ಠ ವಿಸ್ತರಣೆ ಎಷ್ಟಾಗಬೇಕಪ್ಪ ಅಂದರೆ ಐದು ಸೆಂಟಿಮೀಟರ್ ಆಗುತ್ತೆ ಐದು ಸೆಂಟಿಮೀಟ್ರ್ ಆಗಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ತೂಕ ಮಹಿಳೆಯರಿಗೆ ಎಷ್ಟು ತೂಕ ಇರಬೇಕಪ್ಪ ಅಂದರೆ ಕನಿಷ್ಠ ನಲ್ವತ್ತೈದು ಕೆ ಜಿ ಇರಬೇಕಾಗ್ತದೆ ಜೊತೆಗೆ ಎಂಡೂರೆಂಟ್ ಟೆಸ್ಟ್ ಅಥವಾ ಸಹಿಷ್ಣುತು ಪರೀಕ್ಷೆ ಸಹಿಷ್ಣುತೆ ಪರೀಕ್ಷೆ ಇದರಲ್ಲಿ ಏನಿದೆ ನೋಡಿರಿ ನೀವೇನಾದರೂ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಾಗಿದ್ದರೆ ನೀವು ನೂರು ಮೀಟ್ರನ್ನ ಓಡಬೇಕಾಗತ್ತೆ ಎಷ್ಟು ನಿಮಿಷದಲ್ಲಿ ಅಂದರೆ ಆರು ನಿಮಿಷ ಮೂವತ್ತು ಸೆಕೆಂಡ್ಗಳು ಮೀರೋದಂತೆ ಇಲ್ಲೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನಂದರೆ ನೀವು ಏನಾದರೂ ನೂರು ಮೀಟ್ರಲ್ಲಿ ನೀವು ಕ್ವಾಲಿಫೈ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಯಾವ ಎಕ್ಸಾಮ್ನು ನಿಮಗೆ ಅವರು ಕೊಡೋದಿಲ್ಲ ಸೊ ನೋಡ್ರಿ ಅಭ್ಯರ್ಥಿಯು ಓಟದಲ್ಲಿ ಅರ್ಹನಾದ ನಂತರ ಮುಂದಿನ ಹಂತದ ಸಹಿಷ್ಣುತೆ ಪರೀಕ್ಷೆಗೆ ಅವಕಾಶ ಕಲ್ಪಿಸಲಾಗುವುದು ಅಂದರೆ ನೀವು ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ರನ್ನಿಂಗ್ನ ಪಾಸಾದರೆ ಮಾತ್ರ ನೆಕ್ಸ್ಟ್ ಸ್ನೈಷ್ ಸಹಿಷ್ಣುತೆ ಪರೀಕ್ಷೆ ಏನಿದೆ ಅದಕ್ಕೆ ಅಲೋ ಮಾಡ್ತಾರೆ ಇನ್ ಕೇಸ್ ನೀವು ಪಾಸ್ ಆಗಲಿಲ್ಲ ಅಂದರೆ ಇಲ್ಲೇ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಸೇವಾನಿರತ ಅಭ್ಯರ್ಥಿಗಳೇನಿದೆ ಅಂದರೆ ನಾಲ್ಕುನೂರು ಮೀಟ್ರ್ ಓಟ ಪುರುಷರಿಗೆ ಎಷ್ಟು ನಿಮಿಷದೊಳಗೆ ಓಡಬೇಕಪ್ಪ ಅಂದರೆ ಎರಡು ನಿಮಿಷದೊಳಗೆ ಓಡಬೇಕು ಅದೇ ಥರನಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನಾಲ್ಕುನೂರು ಮೀಟ್ರ್ ಓಟವನ್ನು ಎರಡು ನಿಮಿಷ ಮೀರಿದಂತೆ ಓಡಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಮಹಿಳಾ ಅಭ್ಯರ್ಥಿಗಳು ಕೂಡ ನಾಲ್ಕುನೂರು ಮೀಟರ್ ನಾಲ್ಕುನೂರು ಮೀಟ್ರ್ ಓಟನ ಓಡಬೇಕು ಎಷ್ಟು ನಿಮಿಷ ಮೀರಿದಂತೆ ಎರಡು ನಿಮಿಷ ಮೀರಿದಂತೆ ಇನ್ ಕೇಸ್ ನೀವೇನಾದರೂ ಸೇವಾ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನೀವು ಕೂಡ ನಾಲ್ಕುನೂರು ಮೀಟ್ರನ್ನ ಓಡಬೇಕಾಗುತ್ತೆ ಬಟ್ ನಿಮಗೆ ಟೈಮ್ ಎಷ್ಟಿದೆಪ್ಪ ಅಂದರೆ ಎರಡು ನಿಮಿಷ ಮೂವತ್ತು ಸೆಕೆಂಡ್ಗಳು ಸೊ ಬರೀ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಬರೀ ಎಷ್ಟಿರುತ್ತೆ ಎರಡೇ ನಿಮಿಷ ಇರುತ್ತೆ ಇನ್ ಕೇಸ್ ನೀವೇನಾದರೂ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಎರಡು ನಿಮಿಷ ಮೂವತ್ತು ಸೆಕೆಂಡ್ಗಳು ಟೈಮ್ ಇರುತ್ತೆ ನಾಲ್ಕುನೂರು ಮೀಟರ್ ಓಡೋಕ್ಕೆ ಸೊ ನೆಕ್ಸ್ಟ್ ನೋಡಿರಿ ಅದಾದಮೇಲೆ ಎಂಡ್ಯೂರೆಂಟ್ ಟೆಸ್ಟ್ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಏನಿದೆಯಪ್ಪ ಅಂದರೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಸೊ ನೋಡಿರಿ ನೀವು ಉದ್ದ ಜಿಗಿತ ಆದರೂ ಜಿಗಿರಿ ಎತ್ತರ ಜಿಗಿತ ಆದರೂ ಜಿಗಿರಿ ಉದ್ದ ಜಿಗಿತ ಜಿಗಿತೀನಂದರೆ ಎಷ್ಟು ಮೀಟ್ರ್ ಜಿಗಿಬೇಕಂದ್ರೆ ತ್ರೀ ಪಾಯಿಂಟ್ ಏಟ್ ಜೀರೋ ಮೀಟರ್ಸ್ನ ಜಿಗಿಬೇಕು ಅದಕ್ಕೆ ಕೂಡ ಎಷ್ಟಂದರೆ ಮೂರು ಅವಕಾಶದಲ್ಲಿ ಅಂದರೆ ಮೂರು ಚಾನ್ಸಲ್ಲಿ ಜಿಗಿಬೇಕಾಗುತ್ತೆ ಎತ್ತರ ಜಿಗಿತ ಜಿಗಿಬೇಕಂದ್ರೆ ನೀವು ಒನ್ ಪಾಯಿಂಟ್ ಟೂ ಮೀಟ್ರ್ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ ಇಲ್ಲಿ ಕೂಡ ನಿಮ್ಗೆ ಎಷ್ಟು ಅಂದರೆ ಮೂರು ಅವಕಾಶಗಳು ಇರುತ್ತೆ ಅದೇ ಥರನಾಗಿ ಗುಂಡು ಎಸತಾ ಕೂಡ ಇರುತ್ತೆ ಗುಂಡೊಯಿಸದ ವೇಟ್ ಎಷ್ಟಿದೆ ನೋಡಿರಿ ಗುಂಡಿಂದು ಸೆವೆನ್ ಪಾಯಿಂಟ್ ಟು ಸಿಕ್ಸ್ ಕೆ ಜಿ ಇದೆ ಇದನ್ನು ಎಷ್ಟು ಮೀಟ್ರ್ ದೂರ ಹೋಗಿಬೇಕಪ್ಪ ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಗುಂಡನ್ನು ಎಸಿಬೇಕಾಗುತ್ತೆ ಇದನ್ನು ನೀವು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಚಾನ್ಸ್ ಕೊಡ್ತಾರೆ ಅಂದರೆ ಮೂರು ಚಾನ್ಸ್ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ಸೇವಾನಿರಿತ ಅಭ್ಯರ್ಥಿಗಳಿಗೆ ಏನಿದೆ ಅಂದರೆ ನೀವು ಉದ್ದ ಜಿಗಿತ ಎಷ್ಟು ಜಿಗಿಬೇಕಪ್ಪ ಅಂದರೆ ತ್ರೀ ಪಾಯಿಂಟ್ ಟೂ ಜೀರೋ ಮೀಟ್ರ್ ಕಡಿಮೆ ಇಲ್ಲದಂತೆ ಜಿಗಬೇಕಾಗತ್ತೆ ಎತ್ತರ ಜಿಗಿತ ಜಿಗಿಬೇಕಂದ್ರೆ ಒಂದು ಮೀಟ್ರ್ ಕಡಿಮೆ ಇಲ್ಲದಂತೆ ಜಿಗಬೇಕಾಗತ್ತೆ ಎರಡನ್ನೂ ಪೂರ್ಣ ಮಾಡೋಕ್ಕೆ ನಿಮಗೆ ಮೂರು ಅವಕಾಶಗಳು ಇರುತ್ತೆ ನೆಕ್ಸ್ಟ್ ಗುಂಡು ಎಸೆತ ನಿಮಗೆ ಎಷ್ಟಿದೆ ಅಂದರೆ ಇಲ್ಲಿ ನಿಮಗೂ ಕೂಡ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇದೆ ಬಟ್ ಏನು ಮಾಡಿದರೆ ಡಿಸ್ಟೆನ್ಸ್ನ ಕಡಿಮೆ ಮಾಡಿದ್ದಾರೆ ಎಷ್ಟಿದೆಯಪ್ಪ ಅಂದರೆ ಫೋರ್ ಪಾಯಿಂಟ್ ಫೈವ್ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಏನಂದರೆ ಗುಂಡು ಎಸೆತನ ಗುಂಡನ್ನು ಒಗಿಬೇಕಾಗುತ್ತೆ ಸೊ ಇದು ಇಲ್ಲಿ ಕೂಡ ನಿಮ್ಗೆ ಎಷ್ಟು ಅವಕಾಶಗಳಿರುತ್ತೆಂದರೆ ಮೂರು ಅವಕಾಶಗಳು ಇರುತ್ತೆ ನೆಕ್ಸ್ಟ್ ನೋಡಿರಿ ಮಾಜಿ ಸೈನಿಕ ಮತ್ತು ಮಹಿಳಾ ಏನಿದೆ ಅಂದರೆ ಇವರು ಉದ್ದ ಜಿಗಿತ ಎಷ್ಟು ಜಿಗಬೇಕಂದ್ರೆ ಟೂ ಪಾಯಿಂಟ್ ಫೈವ್ ಮೀಟ್ರ್ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ ಎತ್ತರ ಜಿಗಿತ ಜಿಗಿಯದಾದರೆ ಪಾಯಿಂಟ್ ನೈನ್ ಜೀರೋ ಮೀಟರ್ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ ಇಲ್ಲಿ ಕೂಡ ನಿಮಗೆ ಮೂರು ಅವಕಾಶಗಳಿರುತ್ತೆ ಗುಂಡು ಎಸಿತಾ ಎಸಿತೀನಂದರೆ ಇವರಿಗೆ ನಾಲ್ಕು ಕೆ ಜಿ ಇರುತ್ತೆ ಸೊ ನಾಲ್ಕು ಕೆ ಜಿ ಗುಂಡು ಎಸಿತಾನೆ ನೀವು ಎಷ್ಟು ಮೀಟ್ರ್ ಎಸಿಬೇಕಪ್ಪ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಎಸಿಬೇಕಾಗುತ್ತೆ ಇಲ್ಲಿ ಕೂಡ ನಿಮ್ಗೆ ಎಷ್ಟು ಅಂದರೆ ಮೂರು ಅವಕಾಶಗಳು ಇರುತ್ತೆ ಸೊ ನೋಡಿರಿ ನೆಕ್ಸ್ಟ್ ಸೇವಾನಿ ಮಹಿಳಾ ಅಭ್ಯರ್ಥಿಗಳಿಗೆ ಏನಿದೆ ಅಂದರೆ ಇಲ್ಲಿ ನಿಮಗೆ ಉದ್ದ ಜಿಗಿತ ಎಷ್ಟಿದೆ ಅಂದರೆ ಟೂ ಮೀಟ್ರ್ ಎರಡು ಮೀಟ್ರ್ ಕಮ್ಮಿ ಇಲ್ಲದಂತೆ ನೀವು ಉದ್ದ ಜಿಗಿತನ ಜಿಗಿಬೇಕಾಗುತ್ತೆ ಎತ್ತರ ಜಿಗಿತ ಜಿಗಿತಾನೆ ಅಂದರೆ ಪಾಯಿಂಟ್ ಏಯ್ಟ್ ಜೀರೋ ಮೀಟ್ರ್ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ ಇದನ್ನು ಕಂಪ್ಲೀಟ್ ಮಾಡೋಕೆ ನಿಮಗೆ ಮೂರು ಚಾನ್ಸ್ ಅಥವಾ ಮೂರು ಅವಕಾಶಗಳು ಇರುತ್ತೆ ನೆಕ್ಸ್ಟ್ ನೋಡಿರಿ ಗುಂಡು ಎಸುತ್ತಾ ಇಲ್ಲಿ ನಿಮಗೆ ವೇಟ್ ಎಷ್ಟಿದೆ ಅಪ್ಪ ಅಂದರೆ ನಾಲ್ಕು ಕೆ ಜಿ ಇದೆ ಇದನ್ನು ನೀವು ಎಷ್ಟು ಮೀಟ್ರ್ ಹೋಗಿಬೇಕಂದ್ರೆ ತ್ರೀ ಪಾಯಿಂಟ್ ಫೈವ್ ಮೀಟ್ರ್ ಕಡಿಮೆ ಇಲ್ಲದಂತೆ ಎಸಿಬೇಕಾಗುತ್ತೆ ಇದನ್ನು ಕೂಡ ಕಂಪ್ಲೀಟ್ ಮಾಡೋಕೆ ನಿಮಗೆ ಮೂರು ಚಾನ್ಸ್ ಇರ್ತದೆ ನೆಕ್ಸ್ಟ್ ನೋಡಿರಿ ಟಿಪ್ಪಣಿ ಹೇಳಿದ್ದಾರೆ ಏನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದೆ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಮೇಲ ಮೇಲ್ಕಂಡ ಎಲ್ಲ ದೇಹ ದಾಢ್ಯತೆ ಸಹಿಷ್ಣುತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಎಲ್ಲ ದೇಹ ದಾಢ್ಯತೆ ಸಹಿಷ್ಣುತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅನುಸರಿಸತಕ್ಕದ್ದು ಸೊ ನೋಡಿರಿ ಯಾರು ತೃತೀಯ ಲಿಂಗದವರಿದ್ದಿರೋಲ್ಲ ಸೊ ಇನ್ ಕೇಸ್ ನೀವು ಪುರುಷ ತೃತೀಯ ಲಿಂಗದ ಅಭ್ಯರ್ಥಿಗಳಾಗಿದ್ದರೆ ಪುರುಷ ಅಭ್ಯರ್ಥಿಗಳಿಗೆ ಏನು ದೇಹದ ಅಢ್ಯತೆ ಮತ್ತು ಸಹಿಷ್ಣುತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳು ಇರುತ್ತಲ್ಲ ಅದು ಕೂಡ ನಿಮಗೆ ಅನ್ವಯ ಆಗುತ್ತೆ ಇನ್ ಕೇಸ್ ನೀವೇನಾದರೂ ಮಹಿಳಾ ತೃತೀಯ ಲಿಂಗದ ಅಭ್ಯರ್ಥಿಗಳಾಗಿದ್ದರೆ ಮಹಿಳೆಯರಿಗೆ ಏನು ಇರುವಂಥ ಯಾವುದಪ್ಪ ಮಹಿಳೆಯರಿಗೆ ಏನು ದೇಹದಾಢ್ಯತೆ ಸ್ನೇಹತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳಿದೆಯಲ್ಲ ಅದು ಕೂಡ ನಿಮಗೆ ಅಪ್ಲೈ ಆಗುತ್ತೆ ಸೊ ಇನ್ ಕೇಸ್ ನೀವು ಪುರುಷರಾಗಿದ್ದರೆ ಪುರುಷರದ್ದು ಅಪ್ಲೈ ಆಗುತ್ತೆ ಮಹಿಳೆಯರಾಗಿದ್ದರೆ ಮಹಿಳೆಯರದ್ದು ಅಪ್ಲೈ ಆಗುತ್ತೆ ಜೊತೆಗೆ ನೋಡ್ರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಿದೆ ಅಂದರೆ ಎಕ್ಸರ್ವಿಸ್ ಮೆನಿಗೆ ಮಾಜಿ ಸೈನಿಕರಿಗೆ ಸಂಬಂಧಿಸಿದಂತೆ ಮೊದಲು ನೂರ ಎಪ್ಪತ್ತು ಸೆಂಟಿಮೀಟರ್ ಎತ್ತರ ಹೊಂದಿರುವರನ್ನು ಪರಿಗಣಿಸಲಾಗುವುದು ನಿಗದಿಪಡಿಸಿದ ಎತ್ತರ ಹೊಂದಿರುವವರು ಸಿಗದಿದ್ದ ಪಕ್ಷದಲ್ಲಿ ಮಾತ್ರ ಕಡಿಮೆ ಎತ್ತರೋವರನ್ನು ಆಯ್ಕೆ ಪಟ್ಟಿಗೆ ಪರಿಗಣಿಸಲಾಗುವುದು ಸೊ ನೋಡ್ರಿ ಅವ್ರೇನು ಮಾಡ್ತಾರೆ ಫಸ್ಟು ಮಾಜಿ ಸೈನಿಕರಲ್ಲಿ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಇರೋರನ್ನ ನೋಡ್ತಾರೆ ಇನ್ ಕೇಸ್ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಇರೋರು ಇಲ್ಲದೇ ಇರದೆ ನೂರ ಎಪ್ಪತ್ತು ಸೆಂಟಿಮೀಟ್ರು ಸಿಗದೇ ಇದ್ದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕಿಂತ ಕಡಿಮೆ ಇರೋರು ಮಾತ್ರ ಕನ್ಸಿಡರ್ ಮಾಡ್ತಾರೆ ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂದರೆ ಒನ್ ಸೆವೆಂಟಿ ಸೆಂಟಿಮೀಟ್ರ್ ಕೊಡ್ತಾರೆ ಇನ್ ಕೇಸ್ ಒನ್ ಸೆವೆಂಟಿ ಸೆಂಟಿಮೀಟ್ರ್ ಹೈಟ್ ಇರೋ ಒಂದು ಇರೋರು ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಒನ್ ಸೆವೆಂಟಿ ಸೆಂಟಿಮೀಟ್ರ್ಗಿಂತ ಕಡಿಮೆ ಇರೋರನ್ನ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಲಿಖಿತ ಪರೀಕ್ಷೆ ಲಿಖಿತ ಪರೀಕ್ಷೆ ಏನಪ್ಪ ಅಂದರೆ ಅಭ್ಯರ್ಥಿಯು ದೇಹದಾಡಳಿತ ಮತ್ತು ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯ ನಿಗದಿಪಡಿಸಿದ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು ಆಯ್ಕೆ ಸಮಿತಿಯು ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ ಸೊ ನೋಡಿರಿ ಯಾರೆಲ್ಲ ದೇಹದಾಡಳತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಪಾಸ್ ಆಗ್ತಾರಲ್ಲ ಅವ್ರಿಗೆ ಮಾತ್ರ ಏನಂದರೆ ರಿಟರ್ನ್ ಎಕ್ಸಾಮ್ ಅಂದರೆ ಲಿಖಿತ ಪರೀಕ್ಷೆ ಕರೆಸ್ತಾರೆ ಆಮೇಲೆ ರಿಟರ್ನ್ ಎಕ್ಸಾಮು ಎಲ್ಲಿ ಅಂದರೆ ನಿಗದಿಪಡಿಸಿದ ಕೇಂದ್ರಗಳಲ್ಲಿ ಮಾತ್ರ ನಡೆಯುತ್ತೆ ನೆಕ್ಸ್ಟ್ ನೋಡಿರಿ ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಪರೀಕ್ಷೆಯಲ್ಲಿ ನಿಮಗೆ ಎರಡು ಭಾಗಗಳಿರುತ್ತೆ ಎರಡು ಪತ್ರಿಕೆ ಇರುತ್ತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಒಂದರಲ್ಲಿ ಅಂದರೆ ಈ ಪತ್ರಿಕೆಯು ಎರಡು ಭಾಗಗಳನ್ನು ಒಳಗೊಂಡಿರುತ್ತದೆ ಒಂದನೇ ಭಾಗವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಪ್ರಬಂಧ ಬರೆಯುವುದು ಇದಕ್ಕೆ ಮೂವತ್ತು ಅಂಕಗಳು ಎರಡನೇ ಭಾಗವು ವಾಕ್ಯಗಳನ್ನು ಕನ್ನಡ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಹಾಗೂ ಇಂಗ್ಲೀಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಭಾಷಾಂತರಿಸುವುದು ಇದಕ್ಕೆ ಇಪ್ಪತ್ತು ಅಂಕಗಳು ಈ ಪರೀಕ್ಷೆಯ ಅವಧಿಯು ಒಂದು ಗಂಟೆಯಾಗಿದ್ದು ಒಟ್ಟು ಐವತ್ತು ಅಂಕಗಳನ್ನು ಹೊಂದಿರುತ್ತದೆ ಮೂವತ್ತು ಅಂಕಗಳು ಪ್ರಬಂಧಕ್ಕೆ ಮತ್ತು ಇಪ್ಪತ್ತು ಅಂಕಗಳು ಭಾಷಾಂತರಕ್ಕೆ ಇದರಲ್ಲಿ ಕನಿಷ್ಠ ಅಂಕಗಳು ಇರುವುದಿಲ್ಲ ಸೊ ನೋಡ್ರಿ ಪತ್ರಿಕೆಯೊಂದರಲ್ಲಿ ಏನಿರುತ್ತಂದರೆ ನಿಮಗೆ ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಇರುತ್ತೆ ಸೊ ಒಂದು ಪ್ರಬಂಧನ ಬರೀಬೇಕು ನೀವು ಒಂದು ಪ್ರಬಂಧ ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂದರೆ ಮೂವತ್ತು ಮಾರ್ಕ್ಸ್ ಕೊಡ್ತಾರೆ ಟ್ರಾನ್ಸ್ಲೇಷನ್ ಇರುತ್ತೆ ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಸೊ ಕನ್ನಡ ಟು ಇಂಗ್ಲೀಷಿಗೆ ಹತ್ತು ಮಾರ್ಕ್ಸು ಇಂಗ್ಲೀಷ್ ಟು ಕನ್ನಡಕ್ಕೆ ಹತ್ತು ಮಾರ್ಕ್ಸ್ ಹಾಗಾಗಿ ಟ್ರಾನ್ಸ್ಲೇಷನಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಪೇಪರ್ ಊನಲ್ಲಿ ಎಷ್ಟು ಭಾಗ ಇರುತ್ತೆ ಅಂದರೆ ಎರಡು ಭಾಗ ಇರುತ್ತೆ ಒಂದು ಬಂದುಬಿಟ್ಟು ಪ್ರಬಂಧ ಇನ್ನೊಂದು ಯಾವುದಿದೆಯಪ್ಪ ಅಂದರೆ ಟ್ರಾನ್ಸ್ಲೇಷನ್ ಹಾಗಾಗಿ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದ್ರೆ ಇಲ್ಲಿ ಐವತ್ತು ಇರುತ್ತೆ ನೆಕ್ಸ್ಟ್ ನೋಡಿರಿ ಪತ್ರಿಕೆ ಟುವಲ್ಲಿ ಏನಿರುತ್ತೆ ಅಂದರೆ ಈ ಪತ್ರಿಕೆಯಲ್ಲಿ ಕೂಡ ಎರಡು ಭಾಗ ಇರುತ್ತೆ ಒಂದು ಸಾಮಾನ್ಯ ಜ್ಞಾನ ಇನ್ನೊಂದು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂತೇಳಿ ಸೊ ನೋಡ್ರಿ ಟುವಲ್ಲಿ ಕೂಡ ಎರಡು ಭಾಗ ಇರುತ್ತೆ ಒಂದು ಸಾಮಾನ್ಯ ಜ್ಞಾನ ಇನ್ನೊಂದು ಸಾಮಾನ್ಯ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಸಾಮಾನ್ಯ ಜ್ಞಾನದೊಳಗೆ ಏನಿರುತ್ತೆ ನೋಡ್ರಿ ವಿಜ್ಞಾನ ಭೂಗೋಳ ಆಧುನಿಕ ಭಾರತ ಇತಿಹಾಸ ರಾಷ್ಟ್ರೀಯ ಸ್ವತಂತ್ರ ಚಳವಳಿ ಭಾರತೀಯ ಸ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಾತ್ಮಕ ತತ್ವಗಳನ್ನು ಒಳಗೊಂಡಿರುತ್ತದೆ ಪತ್ರಿಕೆ ಏನು ಭಾಗ ಒಂದರಲ್ಲಿ ಭಾಗ ಎರಡರಲ್ಲಿ ಏನಿರುತ್ತಂದರೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯದಲ್ಲಿ ಗಣನಾ ಕೌಶಲ್ಯ ಪ್ರಾದೇಶಿಕ ಮುನ್ನ ಮನ್ನಣೆ ಕೌಶಲ್ಯ ಗ್ರಹಿಸುವಿಕೆ ತೀರ್ಮಾನ ನಿರ್ಧಾರ ತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನೈತಿಕ ಶಿಕ್ಷಣವನ್ನು ಒಳಗೊಂಡಿರುತ್ತದೆ ಸೊ ನೋಡ್ರಿ ಇದು ಭಾಗ ಎರಡು ಇದು ಭಾಗ ಒಂದರಲ್ಲಿ ನೆಕ್ಸ್ಟ್ ನೋಡಿರಿ ಲಿಖಿತ ಪರೀಕ್ಷೆ ಏನಿರುತ್ತಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕೊ ಕ್ವಶನ್ಸ್ ಇರುತ್ತೆ ಇಲ್ಲಿ ನಿಮ್ಗೆ ಎಷ್ಟು ಮಾರ್ಸಿಗೆ ಕ್ವಶನ್ಸ್ ಕೇಳ್ತಾರೆ ಅಂದರೆ ನೂರ ಐವತ್ತು ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ ನಿಮಗೆ ಎಷ್ಟು ಟೈಮ್ ಡ್ಯೂರೇಷನ್ ಇರುತ್ತಪ್ಪ ಅಂದರೆ ಸೊ ಇಲ್ಲಿ ನಿಮಗೆ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಕಟ್ ಅಂದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂದರೆ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಸೊ ನೋಡಿರಿ ನೂರು ಕ್ವಶನ್ಸ್ ಇರುತ್ತೆ ನೂರ ಐವತ್ತು ಮಾರ್ಕ್ಸಿಗೆ ಒಂದು ಕ್ವಶನ್ನು ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ ಸೊ ನೀವೇನಾದರೂ ತಪ್ಪು ಉತ್ತರ ಕೊಟ್ಟರೆ ನಿಮಗೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂದರೆ ಒಂದು ತಪ್ಪು ಉತ್ತರಕ್ಕೆ ಪಾಯಿಂಟ್ ತ್ರೀ ಫೈವ್ ಸೆವೆನ್ ಮಾರ್ಕ್ಸ್ ಕಮ್ ಕಟ್ ಮಾಡ್ತಾರೆ ಸೊ ನೋಡಿರಿ ಲಿಖಿತ ಪರೀಕ್ಷೆ ನಿಮಗೆ ಎರಡು ಅವರ್ ಇರುತ್ತೆ ಲಿಖಿತ ಪರೀಕ್ಷೆ ಒಟ್ಟು ಅಂಕಗಳಲ್ಲಿ ಶೇಕಡಾ ಮೂವತ್ತರಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸುವ ಅಭ್ಯರ್ಥಿಯು ಅರ್ಹತಾ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲು ಅರ್ಹತೆ ಹೊಂದಿರಲ್ಲ ಸೊ ನೋಡಿರಿ ಯಾರು ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ಗಿಂತ ಕಡಿಮೆ ಮಾರ್ಕ್ಸ್ ತಗೋತಿರಲ್ಲ ಅವ್ರನ್ನ ಅರ್ಹತಾ ಪಟ್ಟಿಗೆ ಕನ್ಸಿಡರ್ ಮಾಡೋಲ್ಲ ಸೊ ಇದೇನಪ್ಪ ಅಂದರೆ ಈ ಹೊಸದಾಗಿ ಬಂದಿರುವಂಥ ಪಿ ಎಸ್ ಐ ನೋಟಿಫಿಕೇಶನ್ ಇನ್ ಕೇಸ್ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಆಫಿಷಿಯಲ್ ನೋಟಿಫಿಕೇಷನ್ ಹಾಕಿರ್ತೀವಿ ಸೊ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಆಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಸಿಗುತ್ತೆ ಸೊ ನೀವು ಏನು ಮಾಡ್ಬೋದಪ್ಪ ಅಂದರೆ ಅಲ್ಲಿ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ಕೋಬೋದು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಉದ್ಯೋಗವಾರ್ತಿನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು